ಬಾಗಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನ ಈ ದೇಶದ ಪ್ರಪ್ರಥಮ ಮಹಿಳಾ ಪ್ರಜೆ ಮಾಜಿ ಪ್ರಧಾನಮಂತ್ರಿಗಳು ಆದ ದಿವಂಗತ ಇಂದಿರಾ ಗಾಂಧಿಯ ಇಂದಿರಾ ಗಾಂಧಿರವರ ನೂರ ನಾಲ್ಕನೇ ಜನ್ಮ ದಿನಾಚರಣೆಯನ್ನು ನಾವು ಈ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾಯ್ವಿ ಬಹಳ ಮುಖ್ಯವಾದ ವಿಚಾರ ಏನೆಂದರೆ ಒಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಲಿ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡನೇ ಇಸ್ವಿಲಿ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ಸ್ ಆಫ್ ಇಂಡಿಯಾ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದು ಈ ದೇಶದ ಮೂಲೆ ಮೂಲೆಯಲ್ಲಿರುವಂಥ ಹಳ್ಳಿಗಳಿಗೆ ಕಟ್ಟಕಡೆಯಲ್ಲುವ ಪ್ರಜೆಗೆ ನ್ಯಾಯ ಒದಗಿಸಬೇಕು ಸವಲತ್ತು ಸವಲತ್ತುಗಳನ್ನು ಒದಗಿಸಬೇಕು ಅಂಥೇಳಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು ಆ ಕಾರ್ಯಕ್ರಮದಲ್ಲಿ ಸವಲತ್ತು ಪಡೆದಂಥವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನಾಂಗದವರು ಅಸಂಘಟಿತ ಕ ಅಸಂಘಟಿತ ಕಾರ್ಯಕ ಕಾರ್ಮಿಕರು ಸಂಘಟಿತ ಕಾರ್ಯಕ್ರಮರು ಕಾರ್ಯ ಕಾರ್ಮಿಕರು ರೈತರು ಈ ದೇಶದ ಬೆನ್ನೆಲುಬುಗಳಾದಂಥ ರೈತರು ಇವರೆಲ್ಲರಿಗೂ ಒಂದು ಕಾನೂನನ್ನು ಜಾರಿಗೆ ತಂದು ಉಳುವವನೇ ಭೂಮಿಯ ಒಡೆಯ ಅಂತೇಳಿ ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ಅನುಕೂಲ ಭೂ ರಹಿತರಿಗೆ ಅನುಕೂಲವಾದಂಥ ಒಂದು ಕಾನೂನನ್ನು ಕಟ್ಟಲೆಗಳನ್ನು ಜಾರಿಗೆ ತಂದಂಥ ಮಹಾವ್ಯಕ್ತಿ ಅಂದರೆ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿ ದಿವಂಗತ ಇಂದಿರಾ ಗಾಂಧಿಯವರು ಬಡ ಬಗ್ಗರಿಗೆ ಅನುಕೂಲ ಆಗೋಂಗೆ ದೀನ ದಲಿತರಿಗೆ ಅನುಕೂಲ ಆಗೋಂಗೆ ಮತ್ತು ಸಣ್ಣ ರೈತರಿಗೆ ಅತಿ ಸಣ್ಣದ ರೈತರಿಗೆ ಮಧ್ಯವರ್ಗದ ರೈತರಿಗೆ ಅನುಕೂಲ ಆಗುವಂತೆ ಉಳುವವನೇ ಭೂಮಿಯ ಒಡೆ ಅಂತೇಳಿ ಒಂದು ಜಾರಿಗೆ ತಂದಂಥ ವ್ಯಕ್ತಿ ಅಂದರೆ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರೊಬ್ಬರೇ ಅವರ ಸ್ಮರಣಾರ್ಥವಾಗಿ ಈ ದಿವಸ ನಮ್ಮ ಈ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರ ನೆನಪುಗಳು ಈ ದೇಶಕ್ಕೆ ತಿಳಿಸ್ತಾ ಇದ್ದೀವಿ ಮತ್ತು ಕಾರ್ಮಿಕ ಇಲಾಖೆ ವರ್ಗದಾಗಿರೋ ವರ್ಗದವರಾಗಿರಬಹುದು ಈ ದೇಶದ ಕೇಂದ್ರ ಸರ್ಕಾರದ ನೌಕರರಾಗಿರ್ಬೋದು ರಾಜ್ಯ ಸರ್ಕಾರದ ನೌಕರರಿಗೆ ಇವರಿಗೆಲ್ಲರಿಗೂ ಅನುಕೂಲವಾದಂಥ ಕಾನೂನುಗಳನ್ನು ತಂದು ತಂದಂಥ ಮಹಾವ್ಯಕ್ತಿ ಅಂದರೆ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂತ ಹೇಳುತ್ತಾ ಒಂದು ಸಂದರ್ಭದಲ್ಲಿ ನಾನು ಈ ನಾಲ್ಕು ಮಾತನಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾಯಿ